ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಅವಾಚ್ಯವಾಗಿ ಮಾತಾಡಿದಂತಹ ವ್ಯಕ್ತಿಗೆ ಥಳಿಸಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿಂದ ಯಾರು ಅವಾಚ್ಯವಾಗಿ ಮಾತಾಡಿದಂತಹ ವ್ಯಕ್ತಿ ಇದನೋ ಆ ವ್ಯಕ್ತಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಸಿದ್ದರಾಮಯ್ಯ ಅಭಿಮಾನಿಗಳು. ಬೆಂಗಳೂರಿನ ಕೆಪಿ ಅಗ್ರಹಾರದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿದ್ದರಾಮಯ್ಯ ಅವರ ಬಗ್ಗೆ ಅವಾಚ್ಯವಾಗಿ ಮಾತಾಡಿದ ವ್ಯಕ್ತಿಗೆ ಸಿದ್ದರಾಮಯ್ಯ ಅಭಿಮಾನಿಗಳು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪೋಸ್ಟರ್ ಅನ್ನ ನೋಡಿ ಆ ವ್ಯಕ್ತಿ ಬೈತಾ ಇದ್ದ. ಆ ವ್ಯಕ್ತಿಯನ್ನ ಬೈತಾ ಇದ್ದನ್ನ ಗಮನಿಸಿ ಕೆಪಿ ಅಗ್ರಹಾರದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಪೋಸ್ಟರ್ ಅನ್ನ ನೋಡಿ ಆ ವ್ಯಕ್ತಿ ಬೈಯುತ್ತಾ ನಿಂತ್ಕೊಂಡಿದ್ದ. ಅದನ್ನ ಗಮನಿಸಿ ಅಭಿಮಾನಿಗಳು ಆತನಿಗೆ ಥಳಿಸಿದ್ದಾರೆ. ವ್ಯಕ್ತಿಯ ದುರ್ವರ್ತನೆಯನ್ನ ಕಂಡು ಸಿದ್ದು ಅಭಿಮಾನಿಗಳಿಂದ ಥಳಿಸಲಾಗಿದೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಿದ್ದು ಅವರ ಪೋಸ್ಟರ್ ಬಳಿ ಕರೆದುಕೊಂಡು ಹೋಗಿ ಕ್ಷಮೆ ಕೇಳುವಂತೆ ಒತ್ತಾಯವನ್ನ ಕೂಡ ಮಾಡಲಾಗಿದೆ. ಕ್ಷಮೆ ಕೇಳದಿದ್ದಕ್ಕೆ ವ್ಯಕ್ತಿಯ ಕೆನ್ನೆಗೆ ಅಭಿಮಾನಿಗಳು ಬಾಸಿದ್ದಾರೆ. ಮಾತಾಡಬೇಕು. ಒಂದು ನಿಮಿಷ ಮಾಡಿದ್ರೆ ವಿಡಿಯೋ ಮಾಡಿದ್ರೆ ತಣ್ಣ ಆಗಿದೆ. ಕನ್ನಡ ಹೋರಾಟಗಾರರು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಪ್ರಜ್ವಲ್, ವ್ಯಕ್ತಿಗೆ ತಳಿಸ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಸಿದ್ದು ಪೋಸ್ಟರ್ ಬಳಿ ಕರೆದುಕೊಂಡು ಹೋಗಿ ಕ್ಷಮೆ ಕೇಳು ಅಂತೇಳಿ ಒತ್ತಾಯವನ್ನ ಕೂಡ ಮಾಡ್ತಾರೆ. ಏನಾಯ್ತು ನಾಗೇಂದ್ರ ಬಾಬು, ಈ ವ್ಯಕ್ತಿ ಏನಿರ್ತಾನೆ, ಕುಡಿದ ಅಮಲಿನಲ್ಲಿ ಸಿದ್ದರಾಮಯ್ಯನವರ ಬಗ್ಗೆ ಅವಾಚ್ಯವಾದಂತ ಒಂದು ಪದಗಳನ್ನ ಕೂಡ ಬಳಕೆ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯರು ಕೂಡ ಯಾಕಾಗಿ ಈ ರೀತಿಯಲ್ಲಿ ಪದವನ್ನು ಬಳಕೆ ಮಾಡ್ತಾ ಇದ್ದೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಅದಕ್ಕೆ ಆತ ಮೊದಲಿಗೆ ಉತ್ತರದ ಉತ್ತರವನ್ನ ಕೂಡ ಕೊಡ್ತಾ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅವರ ಅಭಿಮಾನಿಗಳೇನಿರ್ತಾರೆ, ಅವರು ಆ ವ್ಯಕ್ತಿಗೆ ತಿಳಿಸಿರುವಂತದ್ದು ಅಷ್ಟೇ ಅಲ್ಲದೆ ಅವರ ಪೋಸ್ಟರ್ ಬಳಿಯಲ್ಲೂ ಕೂಡ ಹೋಗಿ ಕ್ಷಮೆ ಕೇಳುವಂತೆ ಕೂಡ ಆಗ್ರಹಿಸ್ತಾರೆ. ಅನಂತರದಲ್ಲಿ ಆತ ಕ್ಷಮೆಯನ್ನ ಕೂಡ ಕೇಳ್ತಾನೆ. ಇಲ್ಲಿ ಸಿದ್ದರಾಮಯ್ಯನ ಅಭಿಮಾನಿಗಳೇನಿರ್ತಾರೆ, ಆತನಿಗೆ 500 ರೂಪಾಯಿಯನ್ನ ಕೊಟ್ಟು ಆತನ ಮನೆಗೂ ಕೂಡ ಬಿಟ್ಟು ಬಂದಿರ್ತಾರೆ. ಅನಂತರದಲ್ಲೂ ಕೂಡ ಆತ ಫೇಸ್ಬುಕ್ ಲೈವ್ ಅನ್ನ ಮಾಡಿ ಸಾಕಷ್ಟು ಕೆಟ್ಟ ಕೆಟ್ಟ ಪದಗಳನ್ನ ಮತ್ತೆ ಬಳಕೆ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ಲಿಕ್ಕೂ ಕೂಡ ಈಗಾಗಲೇ ಸಿದ್ದರಾಮಯ್ಯನ ಅಭಿಮಾನಿಗಳು ಮುಂದಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಘಟನೆಗಳು ಪ್ರತಿ ಬಾರಿಯೂ ಕೂಡ ಮರುಕಳಿಸ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಈತ ಬಿಜೆಪಿಯ ಅಭಿಮಾನಿ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅವರ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಒಟ್ಟಾರಿಯಾಗಿ ಗಮನಿಸ್ತಾ ಹೋದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಏನಿರ್ತಾನೆ, ಕುಡ್ದಾಮಲ್ನಲ್ಲಿ ಅವಾಚ್ಯವಾಗಿ ಮಾತನಾಡಿರುವಂತದ್ದು ಪ್ರಾಥಮಿಕವಾಗಿ ಗೊತ್ತಾಗುತ್ತೆ. ಪೊಲೀಸ್ ಠಾಣೆಗೂ ಕೂಡ ಮೊದಲಿಗೆ ಕರೆದುಕೊಂಡು ಹೋಗಿರ್ತಾರೆ. ಆತ ಕುಡ್ದಿದ್ದಾನೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅವರ ಅಭಿಮಾನಿಗಳೇ ಪ್ರಕರಣವನ್ನು ದಾಖಲಿಸುವಂತದ್ದು ಬೇಡ ಅನ್ನುವಂತ ಒಂದು ಮನವಿಯನ್ನ ಪೊಲೀಸರಿಗೆ ಮಾಡ್ತಾರೆ. ಆದ್ರೆ ಮತ್ತೆ ಆತ ಫೇಸ್ಬುಕ್ ಲೈವ್ ನಲ್ಲಿ ಸಾಕಷ್ಟು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರೋದ್ರಿಂದಾಗಿ ಈಗ ಪ್ರಕರಣವನ್ನು ದಾಖಲಿಸಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಅವರ ಅಭಿಮಾನಿಗಳು ಬಂದಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್.